ಪ್ರಿಯ ಸ್ನೇಹಿತರೆ, ನಾವು ಇವತ್ತು ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಈ ಇವತ್ತಿನ ವಿಷಯದ ಚರ್ಚೆ ಹಂಚಿಕೊಳ್ಳುವುದರಿಂದ ಆಗುವ ಬದಲಾವಣೆಗಳು, ದ ಪವರ್ ಆಫ್ ಶೇರಿಂಗ್, ಹಂಚಿಕೊಳ್ಳುವುದರಿಂದ ಆಗುವಂಥ ಶಕ್ತಿ. ಸ್ನೇಹಿತರೆ, ನಮ್ಮ ಹತ್ತಿರ ದುಡ್ಡು ಜಾಸ್ತಿ ಇರಬಹುದು ಅಥವಾ ವಿದ್ಯೆ ಜಾಸ್ತಿ ಇರಬಹುದು, ಹೀಗೆ ಹಲವಾರು ಅಂಶಗಳು ಕೆಲವರಲ್ಲಿ ಜಾಸ್ತಿ ಇರ್ತಾವೆ, ಕೆಲವರಲ್ಲಿ ಕಡಿಮೆ ಇರ್ತಾವೆ. ನಮ್ಮ ಹತ್ತಿರ ಅವಶ್ಯಕತೆಗಿಂತ ಜಾಸ್ತಿ ಇದ್ದಂತಹ ವಿದ್ಯೆ ಅಥವಾ ಧನ ಏನೇ ಇರಲಿ, ಅದು ಅದನ್ನು ನಾವು ಅವಶ್ಯವಿರುವವರ ಜೊತೆಗೆ ಹಂಚಿಕೊಳ್ಳಬೇಕು. ಈ ಹಂಚಿಕೊಳ್ಳುವುದರಿಂದ ಮನುಷ್ಯನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗ್ತವೆ. ಆಮೇಲೆ ಇಡೀ ವಿಶ್ವವೇ ಒಂದು ಒಳ್ಳೆಯ ಸ್ಥಾನವಾಗಿ ಬದಲಾವಣೆ ಆಗುತ್ತದೆ. ಇದು ದೇವರ ಯುಗ ಆಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಸ್ನೇಹಿತರೆ, ನಿಮಗೆ ಒಂದು ಕುತೂಹಲದ ಸಂಗತಿ ಹೇಳ್ತೇನೆ. ಇವತ್ತು ಒಬ್ಬ ಕೋಟ್ಯಾಧಿಪತಿ ಅಥವಾ ಲಕ್ಷಾಧಿಪತಿ ಹತ್ತಿರ ಹೋಗಿ ಕೇಳಿ, ನಿನ್ನ ಎಲ್ಲ ಸಮಸ್ಯೆಗಳಿಗೂ ಕಾರಣ ಏನು? ಅವನು ನಿಮಗೆ ಹೇಳುವಂತೆ ಉತ್ತರ, ದುಡ್ಡು, ಹಣ. ಅದೇ ರೀತಿ ಇನ್ನೊಂದು ಕುತೂಹಲಕಾರಿಯಾದ ಸಂಗತಿಯನ್ನು ಹೇಳ್ತೀನಿ ಸ್ನೇಹಿತರೆ. ಒಬ್ಬ ಕಡುಬಡವ ಊಟಕ್ಕೂ ಗತಿಯಿಲ್ಲದಂತಹ ವಾಣ ಬಳಿ ಹೋಗಿ ಕೇಳಿ, ನಿನ್ನ ಎಲ್ಲ ಸಮಸ್ಯೆಗಳಿಗೂ ಕಾರಣ ಏನು ಅಂತ ಅವನು ನಿಮಗೆ ಹೇಳೋದು ಒಂದೇ ಉತ್ತರ, ದುಡ್ಡು. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ದುಡ್ಡು ಇಷ್ಟೊಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂದರೆ, ಇದು ಗಾಳಿ ನೀರು ಈ ರೀತಿ ಮನುಷ್ಯನಿಗೆ ಗಾಳಿ ನೀರು ಎಷ್ಟು ಅವಶ್ಯಕತೆಯೋ ಅಷ್ಟೊಂದು ಅವಶ್ಯಕತೆ ಇವಾಗ ದುಡ್ಡು ಆಗಿದೆ ಅಂತ ನಿಮಗೆ ಹೇಳ್ಬೋದು. ಇಲ್ಲಿ ಅಂದ್ರೂ ಕೂಡ ತಪ್ಪಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಇವತ್ತು ದುಡ್ಡಿಗಾಗಿ ಮನುಷ್ಯನು ಏನು ಬೇಕಾದರೂ ಮಾಡ್ತಿದ್ದಾನೆ. ಒಳ್ಳೆಯ ದಾರಿಯನ್ನು ಹಿಡಿದು ಸಂಪಾದನೆ ಮಾಡ್ತಾನೆ, ಕೆಟ್ಟ ದಾರಿಯನ್ನು ಹಿಡಿದು ಸಂಪಾದನೆ ಮಾಡ್ತಾನೆ. ಆದರೆ ಸ್ನೇಹಿತರೆ, ಆದಷ್ಟು ನಿಮಗೆ ಹೇಳ್ತೀನಿ, ಇವತ್ತು ಒಳ್ಳೆಯ ಸನ್ಮಾರ್ಗದಿಂದ ಸಂಪಾದನೆ ಮಾಡಿದ್ದು ಶಾಶ್ವತವಾದದ್ದು, ದೇವರಿಗೆ ಪ್ರಿಯವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಕೆಟ್ಟ ಮಾರ್ಗದಿಂದ ಸಂಪಾದನೆ ಮಾಡಿದರೆ ಅದು ತಾತ್ಕಾಲಿಕವಾದದ್ದು, ಅದರ ಪರಿಣಾಮವು ನಿಮಗೆ ಬೇರೆ ಬೀರುತ್ತದೆ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ, ಸತ್ಯ, ಸತ್ಯವಾದ ಮಾತು. ಕೆಟ್ಟದಾರಿಂದ ಸಂಪಾದನೆ ಮಾಡಿದಂಥ ದುಡ್ಡು ಅದು ನಿಮಗೆ ದುರ್ಮಾರ್ಗವನ್ನು ತೋರಿಸಿಬಿಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ದುಡ್ಡು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹತ್ರ ತುಂಬ ದುಡ್ಡು ಇರ್ಬೋದು, ಕೋಟಿ ಇರ್ಬೋದು, ಲಕ್ಷ ಇರ್ಬೋದು, ಆದರೆ ಅದರಲ್ಲಿ ಕೆಲವೊಂದು ಪ್ರತಿಶತ ದುಡ್ಡನ್ನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ದೇ ಆದರೆ ನೀವೊಂದು ಅದ್ಭುತವಾದ ಕೆಲಸ ಮಾಡಿದ್ದ ಹಾಗೆ ಆಗುತ್ತದೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ನಿಮಗೂ ಪುಣ್ಯವನ್ನು ತಂದುಕೊಡುತ್ತದೆ ಹಾಗೂ ನಿಮ್ಮಲ್ಲಿ ಒಳ್ಳೆಯತನವನ್ನು ಹೆಚ್ಚಿಸುತ್ತದೆ, ನಿಮ್ಮ ಭವಿಷ್ಯವನ್ನು ಉಜ್ವಲ ಉನ್ನತ ಮಟ್ಟಕ್ಕೆ ಏರಿಸುತ್ತದೆ, ಮತ್ತೆ ನಿಮಗೆ ಆ ದೇವರು ಕೊಡುವಂತಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಮನುಷ್ಯನನ್ನು ನೋಡಿ ಕಲೀಲಿಕ್ಕೆ ಹೋಗಬಾರ್ದು. ಈ ಮನುಷ್ಯ ಅನ್ನುವಂತಹ ಪ್ರಾಣಿ ಕೆಟ್ಟ ಪ್ರಾಣಿ, ಇವನು ಸ್ವಾರ್ಥಿ, ಇವನಿಗೆ ಎಲ್ಲವೂ ಬೇಕು, ಯಾವುದನ್ನು ಕೊಡುವುದಕ್ಕೆ ಇಷ್ಟ ಇರುವುದಿಲ್ಲ ಇವನಿಗೆ, ಇವನಿಗೆ ಎಲ್ಲವೂ ಬೇಕು. ಅದರ ಬದಲು ನಾವು ನಿಸರ್ಗವನ್ನು ನೋಡಿ ಕಲಿಯಬೇಕು, ಗಿಡ ಮರಗಳನ್ನು ನೋಡಿ ಕಲಿಯಬೇಕು, ಸೂರ್ಯನನ್ನು ನೋಡಿ ಕಲಿಯಬೇಕು, ನಿಸರ್ಗದಲ್ಲಿರುವಂಥ ಪಕ್ಷಿಗಳನ್ನು ನೋಡಿ ಕಲಿಯಬೇಕು. ಸ್ನೇಹಿತರೆ, ನಿಸರ್ಗವು ದೇವರ ಸೃಷ್ಟಿ, ನಿಸರ್ಗವು ನಿಸರ್ಗ ದೇವತೆ ಅಂತ ಕರೆದಿರುವ ಮಾತು ತಪ್ಪಲ್ಲ. ನಿಸರ್ಗವು ದೇವರಿದ್ದಂತೆ ನೋಡಿ ಸ್ನೇಹಿತರೆ, ನಿಸರ್ಗದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸಿಕೊಡಿ ಅದು ತನಗಾಗಿ ಬದುಕುತ್ತದೆ ಎಂದು ಹೇಳಿ, ಯಾವ ವಸ್ತುವನ್ನು ಇಲ್ಲ. ಈ ಗಿಡಮರಗಳು ನೋಡಿ, ನಮ್ಮಿಂದ ಅವು ಇಂಗಾಲ ಡೈ ಆಕ್ಸೈಡನ್ನು ಪಡೆದುಕೊಳ್ಳುತ್ತವೆ ಹಾಗೂ ನಮಗೆ ಆಮ್ಲಜನಕವನ್ನು ನೀಡುತ್ತವೆ ಹಾಗೂ ನಮ್ಮ ಸ್ವಾರ್ಥಕ್ಕಾಗಿ, ಅವುಗಳು ತಮ್ಮ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡುವುದಿಲ್ಲ. ಇದು ಸೃಷ್ಟಿ, ಅದನ್ನು ನೋಡಿ ನಾವು ಕಲಿಯಬೇಕು ಮನುಷ್ಯನ ತರಹ. ಸ್ನೇಹಿತರೆ, ಯೋಚನೆ ಮಾಡಿ, ಒಂದು ಕುತೂಹಲಕಾರಿಯಾದ ಸಂಗತಿಯನ್ನು ಹೇಳ್ತೀನಿ. ಮನುಷ್ಯನ ತರಹ ಸೂರ್ಯ, ಗಿಡಮರಗಳು ಒಂದು ನಿಮಿಷ ಸ್ವಾರ್ಥ ಭಾವನೆಯನ್ನು ತೋರಿಸಿದರೆ ಇಡೀ ವಿಶ್ವವೇ ಒಂದು ನಿಮಿಷದಲ್ಲಿ ಎಲ್ಲ
ಸರ್ವನಾಶವಾಗಿ ಹೋಗುತ್ತದೆ. ಅಂತಹ ಸೃಷ್ಟಿ ಇವು ದೇವರು ಇರುವಾಗ ನಾವ್ಯಾವ ಲೆಕ್ಕ ಹೇಳಿ ಸ್ನೇಹಿತರೆ, ನಾವ್ಯಾವ ಲೆಕ್ಕ? ನಾವು ಹೇಳ್ತಿರ್ಬೋದು, ನಾನು ಸಂಪಾದನೆ ಮಾಡಿದ್ದೇನೆ, ಇದು ನನ್ನದು, ಇದು ನನ್ನದು. ಸ್ನೇಹಿತರೆ, ಇದು ಸರಿಯಲ್ಲ, ಆಗ್ತಿರುವುದಿಲ್ಲ, ಸೃಷ್ಟಿಯಿಂದ ಆಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೃಷ್ಟಿ ಅನ್ನೋದು ಇದೆ, ಸೃಷ್ಟಿಯಿಂದ ಇದೆಲ್ಲ ಆಗ್ತಾ ಇದೆ. ದುಡ್ಡು ಬರ್ತಾ ಇದೆ, ಮನುಷ್ಯ ಬೆಳವಣಿಗೆ ಆಗ್ತಾ ಇದ್ದಾನೆ, ಅದು ಸಾಧನೆ ಮಾಡ್ತಾ ಇದ್ದಾನೆ, ಈ ಸಾಧನೆ ಮಾಡ್ತಾ ಇದ್ದಾನೆ. ಆ ಸಾಧನೆ ಮಾಡ್ತಾ ಇದ್ದಾನೆ, ಈ ಸಾಧನೆ ಮಾಡ್ತಾ ಇದ್ದಾನೆ.